ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತು ನಮ್ಮನೆಯಲ್ಲಿ ಬೆಳಗಿನ ತಿಂಡಿಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಕಲ್ತಪ್ಪ ಅಂತ ಒಂದು ತಿಂಡಿನ ಮಾಡಿದೆ. ಇದನ್ನು ಕಲ್ತಪ್ಪ ಅಂತೇವೆ, ಮತ್ತು ಗೆಂಡದಡ್ಡಿ ಅಂತ ಅಂತೇವೆ. ನಿಮಗೇನಾದರೂ ಬೇಕಂದರೆ ಹೊಸ ಹೆಸರು ಇಟ್ಕೊಳ್ಬೋದು, ಹೆಸರಲ್ಲಿ ಏನಿದೆ ಅಲ್ವಾ. ನಾನು ಈ ಕಲ್ತಪ್ಪ ಮಾಡಲಿಕ್ಕೆ ರಾತ್ರಿನೇ 2.5 ಗ್ಲಾಸ್ ಅಕ್ಕಿನ ನೀರಲ್ಲಿ ನೆನೆ ಹಾಕಿದೆ, ಅಥವಾ ಅಕ್ಕಿನ ತಗೊಂಡು ಅದಕ್ಕೆ ನೀರು ಹಾಕಿಟ್ಟಿದ್ದೆ. ಎರಡೂ ಒಂದೇ ಅಲ್ವಾ. ಇದನ್ನು ರಾತ್ರಿನೇ ಹಾಕಬೇಕಾಗಿಲ್ಲ, ನಾನು ಬೆಳಿಗ್ಗೆ ಬೆಳಿಗ್ಗೆ ತಿಂಡಿ ಮಾಡಬೇಕಾಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ತಿಂಡಿ ಮಾಡುವಾಗ ನಾನು ಯಾವಾಗ ಅಕ್ಕಿ ನೆನೆ ಹಾಕಬೇಕು, ಹಾಗಾಗಿ ನಾನು ರಾತ್ರಿ ಹಾಕ್ತೀನಿ. ಈ ತಿಂಡಿ ಮಾಡುವ ಮೊದಲು ಒಂದು 3 ಗಂಟೆ ಅಥವಾ 4 ಗಂಟೆ ಮೊದಲು ಅಕ್ಕಿನ ನೆನೆ ಹಾಕಿದರೂ ಸಾಕಾಗುತ್ತೆ. ನಾನು ಮಧ್ಯರಾತ್ರಿ ಎದ್ದೇಳಬೇಕಲ್ಲ ಅನ್ನೋ ಕಾರಣದಿಂದಾಗಿ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಎದ್ದು 3-4 ಸಲ ಚೆನ್ನಾಗಿ ತೊಳೆದೆ. ಇವಾಗ ಪ್ರತಿಯೊಂದು ವಸ್ತು ನಾವು ಮಾರ್ಕೆಟಿಂದ ತಂದಾಗ ಚೆನ್ನಾಗಿ ತೊಳಿಲೇಬೇಕು, 1, 2, 3, 4 ಸಲ ತೊಳಿಬೇಕು. ನಾವು ತರಕಾರಿ ಆಗಲಿ, ಅಕ್ಕಿ ಆಗಲಿ, ಯಾವುದೇ ವಸ್ತು ಆದರೂ ಹಾಗೆ ಚೆನ್ನಾಗಿ ತೊಳಿಬೇಕು. ಮಾರ್ಕೆಟ್ ಅವಸ್ಥೆ ಆಗಿದೆ. ಈಗ ಅದಕ್ಕೆ ತೆಂಗಿನಕಾಯಿನ ತುರಿಬೇಕಲ್ವ, ಹಾಗೆ ತೆಂಗಿನಕಾಯಿನ ತುರಿತಾ ಇದ್ದೇನೆ. ನಾನು ಕೂತ್ಕೊಂಡೆ ತೆಂಗಿನಕಾಯಿನ ತುರಿಯೋದು. ಇವಾಗ ತುರಿದ ತೆಂಗಿನಕಾಯಿ, ತೊಳೆದ ಅಕ್ಕಿ, ರುಚಿಗೆ ತಕ್ಕ ಉಪ್ಪು, ಇದು ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ರುಬ್ಬಿ, ಒಂದು ಸಣ್ಣ ತರಿ ಇದ್ದರೂ ಪರವಾಗಿಲ್ಲ, ನೈಸ್ ಆದರೂ ಪರವಾಗಿಲ್ಲ, ಎರಡೂ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಒಂದು ದೊಡ್ಡ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕಿದೆ. ತೆಂಗಿನ ತುರಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಮತ್ತು ತೆಂಗಿನಕಾಯಿ ಆರೋಗ್ಯಕ್ಕೂ ಒಳ್ಳೆಯದು. ಇದನ್ನೆಲ್ಲ ಒಟ್ಟಾಗಿ ಸೇರಿಸಿ ಇವಾಗ ನೀರು ಹಾಕಿ ರುಬ್ಬಿ ತೆಗಿಬೇಕು. ತುಂಬ ತೆಳುವಾಗಿರಬಾರ್ದು, ತುಂಬ ಗಟ್ಟಿಯಾಗಿರಬಾರ್ದು, ಮೊಸರಿಗಿಂತ ಸ್ವಲ್ಪ ತೆಳುವಾಗಿ ಅದನ್ನು ಪಾಕ ಮಾಡಿ. ತುಂಬ ಗಟ್ಟಿಯಾದರೆ ಒಂಥರ ಕಲ್ತಪ್ಪ ಗಟ್ಟಿ ಗಟ್ಟಿ ಬರುತ್ತೆ, ತುಂಬ ತೆಳುವಾದ್ರೂ ಬಿಜಿ ಬಿಜಿ ಅಂತಾಗುತ್ತೆ. ಹಾಗಾಗಿ ಹದವಾಗಿ ಅದನ್ನು ಮಿಕ್ಸ್ ಮಾಡೋದರಲ್ಲಿ, ಪ್ರತಿಯೊಂದು ನಾವು ಏನೇ ತಗೊಂಡು ಮಿಕ್ಸ್ ಮಾಡೋದರಲ್ಲಿ ಇರೋದು. ಇವಾಗ ನೋಡಿ ರುಬ್ಬಿದ್ದೆಲ್ಲ ಆಯಿತು. ಇನ್ನು ಈರುಳ್ಳಿ ಕಟ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಕೂಡ ನನಗೆ ಕೂತ್ಕೊಂಡೇ ಕಟ್ ಮಾಡುವ ಕತ್ತಿ ಬೇಕು. ನನಗೆ ಚಾಕುವಲ್ಲಿ ಈರುಳ್ಳಿ ಕಟ್ ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಬರೋಲ್ಲ. ಏನೇ ಮಾಡಿದ್ರು ನಾನು ಚಿಕ್ಕದಾಗಿ ಕಟ್ ಮಾಡಲಿಕ್ಕೆ ಆಗೋದಿಲ್ಲ, ನನಗಿಂಥ ಕತ್ತಿ ಆದರೆ ಮೊದಲಿಂದ ಅಭ್ಯಾಸ ಅದು. ಹಾಗಾಗಿ ಇಂಥ ಕತ್ತಿಯಲ್ಲಿ ಕೂತ್ಕೊಂಡು ಆರಾಮಾಗಿ ನಾನು ಚಿಕ್ಕ ಚಿಕ್ಕದು ಎಷ್ಟು ಚಿಕ್ಕದು ಬೇಕಾದರೂ ಮಾಡಲಿಕ್ಕಾಗುತ್ತೆ. ಮಾತ್ರ ಗೊತ್ತಿಲ್ಲದವರೆಲ್ಲ ಈ ಕತ್ತಿನೆಲ್ಲ ಉಪಯೋಗ ಮಾಡಬಾರ್ದು, ತುಂಬ ಡೇಂಜರು ಇದೆ ಇದು. ಅಭ್ಯಾಸ ಇರುವವರು ಮಾತ್ರ ಮಾಡಿ. ಹಾಗೆ ತಿಂಡಿಗೆ ಈರುಳ್ಳಿ, ಬ್ಯಾಡಗಿ ಮೆಣಸೆಲ್ಲ ಬೇಕಾಗುತ್ತೆ. ಈಗ ನಮಗೆ ಇಲ್ಲಿ ಕೂತ್ಕೊಂಡು ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಲಿಕ್ಕಾಗುತ್ತೆ, ತುಂಬ ದೊಡ್ಡದು ಕಟ್ ಮಾಡಿದ್ರೂ ಈ ತಿಂಡಿಗೆ ಚೆನ್ನಾಗಿ ಬರಲ್ಲ. ಈರುಳ್ಳಿ ಬೇಯಬೇಕಲ್ವ, ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಹಾಗಾಗಿ ನಾನು ಈ ಕತ್ತಿಯಲ್ಲಿ ಕೂತ್ಕೊಂಡೇ ನಾನು ಕಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಸ್ಟವ್ ಆನ್ ಮಾಡಿ ಈ ಥರ ಒಂದು ಪಾತ್ರೆ ಇಡಿ, ಬಾಣಲಿ ಅಂತ ಹೇಳ್ಬೋದು ಇದನ್ನು, ಏನು ನಾವು ಚೀನ ಚಟ್ಟಿ ಅಂತ ಹೇಳ್ತೀವಿ. ಬಾಣಲಿ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಒಂದೂವರೆ ಸ್ಪೂನ್ ಅಥವಾ 2 ಸ್ಪೂನಷ್ಟು ಎಣ್ಣೆ ಹಾಕಿ ಬಾಣಲಿ ಚೆನ್ನಾಗಿ ಬಿಸಿ ಆಗಬೇಕು. ಆಮೇಲೆ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಒಂದು ಬ್ರೌನ್ ಕಲರ್ ಬರುವಷ್ಟೊತ್ತಿಗೆ ನಾವು ಬ್ಯಾಡಗಿ ಮೆಣಸು ಕಟ್ ಮಾಡಿ ಹಾಕಿ, ಒಂದು ಸಣ್ಣ ಬ್ರೌನ್ ಕಲರ್ ಬಂದಿದೆ ನೋಡಿ, ಬ್ಯಾಡಗಿ ಮೆಣಸು ಕಟ್ ಮಾಡಿ ಹಾಕಿದೆ. ಇದೊಂದು 1-2 ನಿಮಿಷ ಈ ಥರ ಫ್ರೈ ಮಾಡಿದಮೇಲೆ ನಾವು ರುಬ್ಬಿಟ್ಟಿರುವ ಹಿಟ್ಟಿದೆ ಅಲ್ವಾ, ಅದನ್ನು ಚೆನ್ನಾಗಿ ಒಂದು ಸಲ ಇನ್ನೊಂದು ಸಲ ಕಲಸಿ ಚೆನ್ನಾಗಿ ಅದು ಕಲಸಿ ಇದಕ್ಕೆ ಒಂದು 2-3 ಕಪ್ಪಷ್ಟು ಒಯ್ಯಬೇಕು. ಇವಾಗ ನೋಡಿ ಈರುಳ್ಳಿ ಮತ್ತು ಬ್ಯಾಡಗಿ ಮೆಣಸು ಫ್ರೈ ಆಗಿದೆ. ಇವಾಗ ಇದನ್ನು ಹಾಕಿ, ಇಷ್ಟು ಹೊತ್ತು ಸ್ಟವ್ ಫುಲ್ ಫ್ಲೇಮಲ್ಲಿತ್ತು, ಇವಾಗ ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಬೇಯಿಸ್ಕೊಳ್ಬೇಕು. ಈ ಥರ ಒಯ್ದಮೇಲೆ ಒಂದು ಪಾತ್ರೆ ಮುಚ್ಚಿಡಿ. ಪಾತ್ರೆ ಮುಚ್ಚಿಡುವಾಗ ಮೀಡಿಯಮ್ ಫ್ಲೇಮಲ್ಲಿರಲಿ ಸ್ಟವ್, ಇಲ್ಲಾಂದರೆ ಸೀದು ಹೋಗುತ್ತೆ. ಯಾವುದೇ ಅಡುಗೆ ಆಗಲಿ ಸೀದು ಹೋದರೆ ಅದರ ಇದೆಲ್ಲ ಹೋಯಿತು, ರುಚಿ ಹೋಯಿತು. ಇವಾಗ ನೋಡಿ 10 ನಿಮಿಷ ನಂತರ ನಾನು ತೆಗೆದು ನೋಡಿದರೆ ಈ ಥರ ಒಂದು ಕಡೆ ಫುಲ್ ಫ್ರೈ ಆಗಿದೆ. ಇವಾಗ ಮಗುಚಿ ಹಾಕಬೇಕು ಅದನ್ನು, ಇನ್ನೊಂದು ಕಡೆ ಚೆನ್ನಾಗಿ ಬೇಯಬೇಕಲ್ವಾ. ಇದು ನೈಟೆ ಮೀನು ಸಾರು, ಚಿಕನ್ ಸಾರು ಏನಾದರೂ ಮಾಡಿದಿದ್ರೆ ಇದು ಒಳ್ಳೆ ಕಾಂಬಿನೇಷನ್, ಕಲ್ತಪ್ಪ ಮತ್ತು ಮೀನು ಸಾರು. ಹಾಗೆ ನೋಡಿ ಇನ್ನೊಂದು ಕಡೆ ಕೂಡ ಈಗ ಮುಚ್ಚಿಟ್ಟಿದ್ದೀನಿ ನಾನು ಇನ್ನೊಂದು ಕಡೆ ಫ್ರೈ ಆಗಬೇಕು. ಇವಾಗ ಇನ್ನೊಂದು ಕಡೆ ಸಹ ಫ್ರೈ ಆಗಿದೆ ಚೆನ್ನಾಗಿ.
ಕಲ್ತಪ್ಪ ಚೆನ್ನಾಗಿ ಬೆಂದಿದೆ. ಇದೆಲ್ಲ ಮಾಡಬೇಕಂದ್ರೆ ಸ್ವಲ್ಪ ಬೆಳಿಗ್ಗೆಲ್ಲ ಎದ್ದೇಳಬೇಕು, ಸೋಮಾರಿಗಳಿಗೆಲ್ಲ ಆಗಲ್ಲ ಇದೆಲ್ಲ. ಇವಾಗ ಇದನ್ನೆಲ್ಲ ಒಂದು ಸ್ವಲ್ಪ ತಣಿದ ನಂತರ ಕತ್ತರಿಸಿ ಇದೀಗ ಒಂದು ಮೂವರಿಗೆ ತಿನ್ನುವಷ್ಟಿದೆ. ಇದರಲ್ಲಿ ಇನ್ನು ಚಿಕ್ಕದಾಗಿ ಬೇಕಂದರೆ ಮಾಡ್ಬೋದು, ತೆಳುವಾಗಿ ಮಾಡ್ಬೋದು, ನಮಗೆ ಹೇಗೆ ಬೇಕು ಎಷ್ಟು ಹಾಗೆ ಮಾಡ್ಬೋದು. ಟಟಾ ಬಾಬಾ.